ಮಂತ್ರದ ಆಧ್ಯಾತ್ಮಿಕ ಚಾನೆಲ್ಗೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ರಕ್ಷಾ ಕವಚ ಮೈಕಟ್ಟು ಮಂತ್ರದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ನಮ್ಮ ನಾಗದೇವತಾ ಆಸ್ಟ್ರಾಲಜಿ ಸೆಂಟರ್ ಇಂದ ಸೊಲ್ಯೂಷನ್ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ದೂರ ಆಗಿರೋರು ಒಂದಾಗುವಂತಹ ವಶೀಕರಣ ಬಿದ್ದೋಗಿರುವ ಬಿಸ್ನೆಸ್ ಅಭಿವೃದ್ಧಿ ಆಗುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಜನ ವಶೀಕರಣ ಅಂಜನ ಧನ ಆಕರ್ಷಣ ಮಾಡುವಂತ ಚಕ್ರಗಳು ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ಎಲ್ಲ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕ ಈಗ ಸಂಜೀವಿ ಆಗಿರುವಂಥ ರಕ್ಷಕವಚ ಮೈಕಟ್ಟು ಮಂತ್ರದ ವಿಧಾನ ಪ್ರೊಸೀಜರನ್ನು ಅನ್ನು ನೋಡೋಣ ಏನಪ್ಪಾ ಇದು ರಕ್ಷಕವಚ ಅಂತಾರೆ ಮತ್ತು ಮಂತ್ರ ಅಂತ ಇದ್ದಾರೆ ಮೈಕಟ್ಟು ಅಂತ ಇದ್ದಾರೆ ಅಂತ ಅಂದ್ರೆ ಮಾಂತ್ರಿಕ ಮಾಡೋರ್ಗೆ ಎಲ್ರಿಗೂ ಸಾಕಷ್ಟು ಜನಕ್ಕೆ ಇದು ವಿಚಾರ ಗೊತ್ತಿರಲೇಬೇಕು ಮೈಕಟ್ಟು ಮಂತ್ರ ಅಂತ ಮೈಕಟ್ಟು ಮಂತ್ರ ಇಲ್ಲದೆ ನಾವು ಯಾವುದೊಂದು ದೇವ್ರನ್ನಾಗಲಿ ದೇವತೆಗಳನ್ನಾಗ್ಲಿ ಯಾವುದನ್ನು ಸಿದ್ಧಿಪಡಿಸ್ಕೊಳ್ಳೋಕೆ ಆಗಲ್ಲ ನೀವು ಯಾವುದಾದ್ರೂ ದೇವ್ರುಗಳು ಸಿದ್ಧಿ ಪಡ್ಕೋತೀರಿ ಅಥವಾ ದೇವತೆಗಳು ಸಿದ್ಧಿ ಮಾಡ್ಕೋತೀರಿ ಅಂದರೆ ಮೈಕಟ್ಟು ಮಂತ್ರ ಇರಲೇಬೇಕಾಗತ್ತೆ ಇಲ್ಲ ಅಂತ ಅಂದರೆ ನಿಮಗೇನಾಗುತ್ತೆ ಅಂತ ಅಂದರೆ ನಿಮಗೆ ರಕ್ಷೆ ಇರಲ್ಲ ಯಾಕೆಂದರೆ ಯಾವ ದೇವರು ಆದ್ರೂ ಸರಿಯೇ ಕೆಲವು ದೇವರುಗಳೆಲ್ಲ ಉಗ್ರವಾಗಿರುತ್ತೆ ಅದು ನಾವು ಕರೆದಿದ ತಕ್ಷಣ ತುಂಬ ಆಕ್ರೋಶವಾಗಿ ಬಂದು ನಮ್ಮ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಮೈಕೊಟ್ಟು ಮಂತ್ರ ತುಂಬ ಇಂಪಾರ್ಟೆಂಟು ದೇವರೇ ಆ ಥರ ಉಗ್ರವಾಗಿ ಬರ್ತಾರೆ ಅಂದರೆ ಇನ್ನು ದೇವತೆಗಳ್ನ ನಾವು ಕರೆದಿದ ತಕ್ಷಣ ಅವ್ರಿಗೆ ಉಗ್ರನೇ ಆಗುತ್ತೆ ಯಾಕೆ ಅಂತ ಅಂದರೆ ದೇವತೆಗಳ್ನ ನಾವು ಕರೆಯೋದೇ ಬಂದು ನಮ್ಮ ಕೆಲಸಗಳಿಗಾಗಿ ಅಥವಾ ಈ ಮಾಂತ್ರಿಕ ಕೆಲಸಕ್ಕಾಗಿ ಅಥವಾ ನಮ್ಮ ಏನೋ ಅಗತ್ಯಕ್ಕಾಗಿ ನಾವು ಅವ್ರನ್ನ ಕರೆಯೋದ್ರಿಂದ ಅವರಿಗೆ ಕೋಪ ಬರುತ್ತೆ ಆಕ್ರೋಶ ಈ ರಕ್ಷಾಕವಚ ಮೈಕಟ್ಟು ಮಂತ್ರದಿಂದ ಯಾವ ದೇವರಾಗಲಿ ಯಾವ ದೇವತೆಗಳಾಗಲಿ ಅಥವಾ ಯಾವ ದುಷ್ಟಶಕ್ತಿನೂ ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಮಂತ್ರವನ್ನು ಬರೀ ನಾವು ಈ ಥರ ಮಾಂತ್ರಿಕ ಅಥವಾ ಆಸ್ಟ್ರಾಲಜಿಗೆ ಮಾತ್ರ ಯೂಸ್ ಮಾಡಬೇಕಾ ಅಂತ ಅಂದರೆ ಯಾರಿಗಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಆಗೋಗಿದ್ರೆ ಅವರು ಅವ್ರ ರಕ್ಷೆಗಾಗಿ ಈ ಮೈಕಟ್ಟು ಮಂತ್ರವನ್ನು ಯೂಸ್ ಮಾಡ್ಕೋಬೋದು ಆ ಥರ ಅದು ಏನೇನು ಬೆನಿಫಿಟ್ ನಮಗೆ ಕೊಡುತ್ತೆ ಅಂತ ಅಂದರೆ ನಿಮಗೆ ಇವಾಗ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಮಾಡಿದ್ದಾರೆ ಅಂತ ಅಂದರೆ ಅದರಿಂದ ನಿಮಗೆ ರಕ್ಷೆ ಸಿಗುತ್ತೆ ಅವರು ಯಾವಾಗಲೂ ಏನೇ ಮಾಡಿದ್ರು ನಿಮಗೆ ತಾಕಲ್ಲ ಆ ಥರ ಇರುತ್ತೆ ಈ ಮೈಕಟ್ಟು ಮಂತ್ರ ಈ ಮಂತ್ರವನ್ನು ನೀವು ಫಸ್ಟು ಸಾವಿರದ ಎಂಟು ಬಾರಿ ಪಠನೆ ಮಾಡಿ ಅದನ್ನು ಸಿದ್ಧಿ ಮಾಡ್ಕೋಬೇಕು ಅದರ ನಂತರ ನೀವು ಡೈಲಿ ನೀವು ನಿಮಗೆ ರಕ್ಷೆ ಬೇಕಾಗಿರುವಂಥ ಎಲ್ಲ ಸ್ಥಳದಲ್ಲೂ ಅದನ್ನು ಯೂಸ್ ಮಾಡ್ಕೋಬೋದು ಆ ಟೈಮ್ಗಳಲ್ಲಿ ನೀವು ಮೂರು ಬಾರಿ ಅಥವಾ ಐದು ಬಾರಿ ಈ ಮಂತ್ರವನ್ನು ನೀವು ಯೂಸ್ ಮಾಡಿದಲ್ಲಿ ಅದು ನಿಮಗೆ ಮೈಕಟ್ಟು ಮಂತ್ರವಾಗಿ ರಕ್ಷೆಯಾಗಿ ಇರುತ್ತೆ ಈ ಮಂತ್ರ ನಿಮಗೆ ಹೆಂಗೆ ರಕ್ಷೆ ಕೊಡುತ್ತೆ ಅಂತ ಅಂದರೆ ನಿಮ್ಮ ಬಾಡಿಯಿಂದ ಒಂದು ಫಿಟ್ ಅಷ್ಟಕ್ಕೆ ನಿಮಗೆ ಇಡೀ ನಮ್ಮ ಡಿಸ್ಪ್ಲೇ ಮೇಲೆ ನಿಮಗೆ ನೋಡ್ಬೋದು ಒಂದು ಬಾಡಿ ಮೇಲೆ ಯಾವ ಥರ ನಿಮಗೆ ರಕ್ಷೆ ಕಾಣಿಸುತ್ತೆ ಅಥವಾ ಆ ಪವರು ಅಥವಾ ಲೈನ್ ಥರ ಕಾಣಿಸುತ್ತೆ ಅದು ನಿಮಗೆ ರಕ್ಷೆ ಅಂತ ಒಂದಡಿ ಒಳಗಡೆ ನಿಮ್ಮ ಬಾಡಿಯಿಂದ ಒಂದಡಿ ಒಳಗಡೆ ಏನೂ ಅಷ್ಟೇ ದುಷ್ಟಶಕ್ತಿಗಳಾಗಲಿ ಅಥವಾ ಯಾವ ಕೆಟ್ಟ ಕಣದೃಷ್ಟಿಯಾಗಲಿ ಯಾವುದೊಂದೂ ನಿಮ್ಮನ್ನು ತಾಕಲ್ಲ ಅಡಿಯಿಂದ ಮುಡಿವರೆಗೂ ಇದು ಮೈಕಟ್ಟು ಆಗಿ ಅದರಿಂದ ನಿಮಗೆ ರಕ್ಷೆಯಾಗಿ ಇರುತ್ತೆ ಮತ್ತು ಈ ಮಂತ್ರವನ್ನು ಯಾರ್ಯಾರು ಯೂಸ್ ಮಾಡ್ಕೋಬೋದು ಅಂತ ಅಂದರೆ ಇದಕ್ಕೆ ಈ ಥರದವರೇ ಯೂಸ್ ಮಾಡಬೇಕು ಅನ್ನೋದಿಲ್ಲ ಚಿಕ್ಕ ಮಕ್ಕಳಿಂದನೂ ದೊಡ್ಡವರವರೆಗೂ ಅದನ್ನು ಯೂಸ್ ಮಾಡ್ಬೋದು ಕೆಟ್ಟ ಕಣ್ ದೃಷ್ಟಿ ಮಕ್ಕಳಿಗೆ ತಾಕಬಾರ್ದು ಅಂತಲೂ ಈ ಮಂತ್ರವನ್ನು ಮಕ್ಕಳು ಯೂಸ್ ಮಾಡ್ಬೋದು ಇದು ನಿಮಗೆ ಮೂರು ಲೈನು ಮಂತ್ರವಾಗಿ ಇರುತ್ತೆ ಈಸಿಯಾಗೂ ಇರುತ್ತೆ ಕಷ್ಟ ಅನ್ನೋದು ಏನಿರಲ್ಲ ಹಾಗಾಗಿ ಮಕ್ಕಳಾಗಲಿ ದೊಡ್ಡವರಾಗಿರಲಿ ಅಥವಾ ಯಾರೇ ಆದ್ರೂ ಹೆಣ್ಣಾಗ್ಲಿ ಗಂಡಾಗಲಿ ಯೂಸ್ ಮಾಡ್ಕೋಬೋದು ಇದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ನಿವರ್ತಿಯನ್ನು ಮಾಡುತ್ತೆ ಅದರ ಜೊತೆಗೆ ನಿಮಗೆ ಆರೋಗ್ಯ ಸಮಸ್ಯೆ ಇರೋರು ಇದನ್ನು ಮೈಕಟ್ಟನ್ನು ಮೈ ಕಟ್ಟುಕೊಂಡ್ರೆ ನಿಮಗೆ ಆರೋಗ್ಯ ಸಮಸ್ಯೆಯನ್ನು ನಿವರ್ತಿ ಮಾಡಿಕೊಡುತ್ತೆ ಕೆಟ್ಟ ಕಣ್ ದೃಷ್ಟಿ ತಾಕಲ್ಲ ಅದ್ರ ಜೊತೆಗೆ ಏನೋ ಒಂದು ಜಗಳ ಆಗುತ್ತೆ ಅಥವಾ ಈಗ ನಾವು ಮನೆಗೆ ಹೋದರೆ ಸಾಕಪ್ಪ ಏನೋ ನಮಗೆ ಕಾಯ್ತಾ ಇದೆ ಅಂತ ಅನ್ನೋ ಇನ್ಸ್ಟೆಂಟಲ್ಲೂ ಈ ಮಂತ್ರವನ್ನು ಯೂಸ್ ಮಾಡಿದಾಗ ಅವರಿಗೆ ನಮ್ಮ ಮೇಲೆ ಯಾವುದೊಂದು ಆಸಕ್ತಿನೂ ಇರಲ್ಲ ಅವರಿಗೆ ಏನನ್ ಕೊಂಡಿ ಬರಲಿ ಇವಾಗ ಮಾಡ್ತೀನಿ ನಾನು ಅವರಿಗೆ ಅಂತ ಅಂದ್ಕೊಂಡಿರೋರಿಗೂ ಅಷ್ಟೇ ಆ ಇನ್ಸ್ಟೆಂಟೇ ಮರ್ತೋಗಂಥದ್ದು ಆಗುತ್ತೆ ಈ ಮೈಕಟ್ಟು ಮಂತ್ರದಿಂದ ಅದರ ಜೊತೆಗೆ ಈ ದೇವತೆಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ಗಾಡಿಯಲ್ಲಿ ಹೋಗೋರು ಈ ರಕ್ಷಾಕವಚ ಮೈಕಟ್ಟು ಮಂತ್ರವನ್ನು ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಭಯ ಆಗೋಂಥದ್ದು ಅಥವಾ ಇನ್ನೇನೋ ಆಗೋಂಥದ್ದು ಈ ಟ್ರಾಫಿಕಲ್ಲಿ ಹೋಗೋರಿಗೆ ಈ ಆಕ್ಸಿಡೆಂಟ್ ಸಮಸ್ಯೆಗಳೆಲ್ಲ ಬರೋಂಥದ್ದೆಲ್ಲನೂ ನಿವರ್ತಿ ಆಗತ್ತೆ ಅದರ ಜೊತೆಗೆ ಕೆಲವರು ಈ ಪೊಲೀಸ್ ಸ್ಟೇಷನ್ಗೆ ಅಂತ ಹೋಗ್ತಾರೆ ಏನೋ ಸಮಸ್ಯೆಯಿಂದ ಅವರೂ ಅಷ್ಟೇ ಅಲ್ಲಿ ಕಿರಿಕ ಆಗದಿರಂಗೆ ಈ ರಕ್ಷಕವಚ ಮೈಕಟ್ಟು ಮಂತ್ರವನ್ನು ನೀವು ಹೇಳಿಕೊಂಡು ಹೋಗೋದ್ರಿಂದ ನಿಮಗೆ ಅದು ರಕ್ಷೆಯಾಗಿ ಇರುತ್ತೆ ಅಲ್ಲಿ ಸಮಸ್ಯೆಗಳನ್ನು ನೀವು ಸಾಕಷ್ಟು ನಿವರ್ತಿ ಆಗೋದನ್ನು ನೀವೇ ನೋಡ್ಕೋಬೋದು ಇನ್ನೂ ಕೆಲವರಿಗೆ ಇಡೀ ದಿನ ಕಿರಿಕಿರಿಯಾಗಿರುತ್ತೆ ಇರ್ತಾರೆ ಮತ್ತು ಆ ದಿನಗಳೆಲ್ಲ ಅವ್ರಿಗೆ ಮೂಡ್ ಆಫ್ ಆಗಿರುತ್ತೆ ಅಂಥವರು ಅಷ್ಟೇ ಈ ಮೈಕಟ್ಟು ಮಂತ್ರವನ್ನು ಯೂಸ್ ಮಾಡ್ಕೋಬೋದು ಅದರ ಜೊತೆಗೆ ಈ ರಕ್ಷಾಕವಚ ಮೈಕಟ್ಟು ಮಂತ್ರ ನಿಮಗೆ ಈ ಆತ್ಮ ಸಂಚಾರ ಕೆಲವು ರಾಶಿಯವರಿಗೆ ಟಕ್ಕಂತ ಸ್ಪ್ರೆಡ್ ಆಗುವಂಥದ್ದು ಇರುತ್ತೆ ಅಂಥವ್ರು ಇದನ್ನು ಯೂಸ್ ಮಾಡ್ಕೋಬೋದು ಅಥವಾ ಕೆಲವು ಹೆಣ್ಮಕ್ಕಳಾಗಲಿ ಅಥವಾ ಸಣ್ಣ ಮಕ್ಕಳಾಗಲಿ ರಾತ್ರಿ ಹೊತ್ತು ಮಲಗುವಾಗ ತುಂಬ ಹೆದರ್ಕೋತಾರೆ ಅಂಥವರು ಅಷ್ಟೇ ಈ ಮೈ ಮೈಕಟ್ಟನ್ ಮಂತ್ರವನ್ನು ಹೇಳ್ಕೊಂಡಾಗ ಅವ್ರಿಗೆ ತುಂಬ ರಕ್ಷೆ ಸಿಗೋಂಥದ್ದು ತುಂಬ ಧೈರ್ಯ ಬರೋಂಥದ್ದು ನಮ್ಮ ಜೊತೆಯಲ್ಲಿ ಒಬ್ಬರು ಇರುವಂಥ ಧೈರ್ಯ ಬರೋಂಥದ್ದನ್ನು ಇರುತ್ತೆ ಈಗ ಈ ವಿಡಿಯೋದಲ್ಲಿ ನಾವು ಸಾಕಷ್ಟು ಪ್ರಾಬ್ಲಮ್ಗೆ ಈ ಕವಚ ಮೈಕಟ್ಟು ಮಂತ್ರದ ಮಹತ್ವಗಳೆಲ್ಲ ನೋಡಿದ್ವಿ ಈ ಮೈಕಟ್ಟು ಮಂತ್ರವನ್ನು ನೀವು ಪಠನೆ ಮಾಡಿದ ತಕ್ಷಣವೇ ನಿಮಗೆ ವಿಥಿನ್ ಒನ್ ಮಿನಿಟ್ ಟೂ ಮಿನಿಟಲ್ಲೆಲ್ಲ ನಿಮಗೆ ರಿಸಲ್ಟ್ ಕೊಡೋದು ಆ ರಕ್ಷೆ ನಿಮಗೆ ಯಾವ ಥರ ಯೂಸ್ ಆಗೋದನ್ನು ನೀವೇ ನೋಡ್ಬೋದು ಅದರಲ್ಲೂ ನಾನು ಒಂದು ಹೆಣ್ಣಾಗಿದ್ದು ಈ ಮಾಂತ್ರಿಕ ಮಾಡೋ ಕೆಲಸ ಫೀಲ್ಡಲ್ಲಿ ನಾನು ಇದ್ದೀನಿ ಅಂತ ಅಂದರೆ ನನಗೆ ದೊಡ್ಡ ರಕ್ಷೆಯಾಗಿದ್ದಿದ್ದು ತುಂಬ ಹೆಲ್ಪ್ ಆಗಿದ್ದು ಮತ್ತು ನನಗೆ ತುಂಬ ತುಂಬ ಬೆನಿಫಿಟ್ ಕೊಟ್ಟಿದ್ದಂಥ ಮಂತ್ರ ಇದು ಅದು ಅಲ್ಲದೆ ಒಂದು ಅಸ್ಟ್ರಾಲಜರ್ ಆಗೋಕ್ಕೆ ಏನದು ಒಂದು ಲ್ಯಾಪ್ಟಾಪು ನ ಸ್ವಲ್ಪ ನಾಲೆಜ್ ಇದ್ದರೆ ಸಾಕಾಗತ್ತೆ ಅದಕ್ಕೆ ರಕ್ಷೆಯೆಲ್ಲ ಏನು ಬೇಕಾಗಲ್ಲ ಬಟ್ ಮಾಂತ್ರಿಕ ಯಾರೇ ಮಾಡ್ತಾರೆ ಅಂತ ಅಂದ್ರೂ ಈ ಪೂಜೆ ಪುನಸ್ಕಾರ ಈ ಕಟ್ಟೊಡಿಯೋದು ಈ ಫೀಲ್ಡು ಮತ್ತು ಈ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಮಾಡೋ ಫೀಲ್ಡಲ್ಲೆಲ್ಲ ಇರ್ತೀರಿ ಅಂತ ಅಂದರೆ ಯಾರಿಗೆ ಆದ್ರೂ ಮೈಕಟ್ಟು ಮಂತ್ರ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂತ ಅಂದರೆ ಒಂದು ಚೂರು ಮಿಸ್ ಆಯಿತು ಅಂತ ಅಂದರೆ ಅದು ಆ ವ್ಯಕ್ತಿ ಮೇಲೆ ಸ್ಪ್ರೆಡ್ ಆಗೋಂಥದ್ದಾಗತ್ತೆ ಈ ರಕ್ಷಾಕವಚ ಮೈಕಟ್ಟು ಮಂತ್ರ ಇದ್ದರೆ ನಿಮಗೆ ಯಾವುದೊಂದು ನಿಮಗೆ ಪ್ರಾಬ್ಲಮ್ ಆಗೋಲ್ಲ ನಿಮಗಷ್ಟು ರಕ್ಷೆ ಕೊಡುವಂಥ ಸಂಜೀವಿ ಮಂತ್ರ ಇದು ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ಈ ರಕ್ಷಾಕವಚ ಮೈಕಟ್ಟು ಮಂತ್ರ ಅನ್ನೋದು ತಾಳೆಗರಿ ರಹಸ್ಯದಿಂದ ಹೇಳುವಂಥದ್ದು ಹಾಗಾಗಿ ನಿಮಗೆ ಯಾರಿಗೆ ಮೈಕಟ್ಟು ಮಂತ್ರ ಬೇಕಾಗಿದೆಯೋ ಅವರು ನಮ್ಮಲ್ಲಿ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ ಆ ಮಂತ್ರವನ್ನು ಅದು ನಿಮಗೆ ಫ್ರೀಯಾಗಂತೂ ಸಿಗಲ್ಲ ಹಾಗಾಗಿ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು